ಎಲ್ರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಪ್ರಥಮ ಬಿ ಎಸ್ ಸಿ ಐ ಡಿ ಡಿಪ್ಲೊಮ. ಇವರಿಗೆ ಸಂಬಂಧಪಟ್ಟಂತೆ ಕನ್ನಡದ ಪಠ್ಯಪುಸ್ತಕ ವಿಜ್ಞಾನ ಗಂಗೋತ್ರಿ ಈ ಪಠ್ಯದ ಕಾವ್ಯ ಭಾಗ. ನಾವು ಕಳೆದ ತರಗತಿಯಲ್ಲಿ ಕೆ ಎಸ್ ನಿಸಾರ್ ಅಹಮ್ಮದ್ ಅವರ ರಂಗೋಲಿ ಮತ್ತು ಮಗ ಅನ್ನುವಂಥ ಕವನದ ಕುರಿತು ನಾವು ಮಾತಾಡ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ನಾವು ಕವನದ ಕರ್ತೃ ಕೆ ಎಸ್ ನಿಸಾರ್ ಅಹಮ್ಮದ್ ಅವರ ವೈಯಕ್ತಿಕ ವಿಚಾರಗಳೊಂದಿಗೆ ಒಟ್ಟು ಈ ಕವನ ಏನಿದೆ ಅದರ ಹಿನ್ನೆಲೆ ಮತ್ತು ಆಶಯದ ಕುರಿತು ನಾವು ಅಭ್ಯಾಸ ಮಾಡಿದ್ದೇವೆ. ಸೊ ಅದಲ್ಲದೆ ಭಾಗ ಒಂದನ್ನು ನಾವು ಬರ್ತಾ ಇದ್ವಿ. ಈ ತರಗತಿಯಲ್ಲಿ ನಾನು ನೇರವಾಗಿ ಆ ಪಠ್ಯದ ಒಳಗಿರ್ತಕ್ಕಂಥ ಕವನ ಏನಿದೆ ಆ ಕವನದ ಭಾಗದಲ್ಲಿ ಆ ಕವನವನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಈ ಒಂದೊಂದು ಭಾಗವನ್ನು ನಾವು ಸ್ವಲ್ಪ ಓದಿಕೊಂಡು ಅದನ್ನು ಅರ್ಥೈಸಿಕೊಳ್ಬೇಕಾಗಿದೆ. ನೇರವಾಗಿ ನಾನು ಪಠ್ಯದ ಒಳಗಡೆ ಈ ಕವನವನ್ನು ಓದಿಕೊಂಡು ವಿವರಿಸ್ತೇನೆ. ರಂಗೋಳಿ ಮತ್ತು ಮಗ ಕೇಸಿನಿಸಾರ ಭಾಗ ಒಂದು. ನಮ್ಮದೊಂದು ಮನೆ ವಿನ ಮಿಕ್ಕೆಲ್ಲ ಮನೆಯದು ಪರಿಶುದ್ಧ ಹಲ್ಲಂತೆ ಮುಂಜಾನೆ ರಂಗವಲ್ಲ. ಈ ಕವಿತೆಯ ನಾಯಕ ಏನಿದ್ದಾನೆ ಆ ನಾಯಕ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ನಮ್ಮದೊಂದು ಮನೆ ಅಂದರೆ ನಾಯಕನ ಮನೆ ಏನಿದೆ ನಾವು ಅರ್ಥ ಮಾಡಿಕೊಳ್ಬೇಕಂದರೆ ಈ ಕವಿತೆಯ ನಾಯಕ ಇದ್ದಾನೆ ಆತ ಮುಸ್ಲಿಂ ಹುಡುಗ. ಆ ಮುಸ್ಲಿಂ ಹುಡುಗನ ಮನೆ ಬಿಟ್ಟರೆ ಮನೆ ವಿನ ಮಿಕ್ಕೆಲ್ಲ ಮನೆ ಇದೆ. ಆ ಹುಡುಗನ ಮನೆಯ ಸುತ್ತಮುತ್ತ ಬೇರೆ ಮನೆಗಳಿವೆ. ಆ ಮಿಕ್ಕೆಲ್ಲ ಮನೆಗಳ ಎದುರು ಪರಿಶುದ್ಧವಾದಂಥ ಹಲ್ಲಂತ ಪರಿಶುಭ್ರವಾಗಿರ್ತಕ್ಕಂಥ ಹಲ್ಲುಗಳ ರೀತಿಯಲ್ಲಿ ಮುಂಜಾನೆ ಏನಿದೆ ಬಿಳಿಯಾಗಿರ್ತಕ್ಕಂಥ ರಂಗವಳ್ಳಿ ಕಂಗೊಳಿಸ್ತಾ ಇರ್ತದೆ. ಕಿಲಕಿಲಿಸಿದಂತೆ ಇಡೀ ಗಲ್ಲಿ ಇದೆ. ಇಡೀ ಗಲ್ಲಿಯನ್ನು ಇಡೀ ನೀವು ಬೀದಿಯನ್ನು ಗಮನಿಸ್ತಾ ಹೋದರೆ ಆ ಇಡೀ ಬೀದಿಯ ಉದ್ದಕ್ಕೂ ಅಲ್ಲಿರ್ತಕ್ಕಂಥ ಎಲ್ಲ ಮನೆಗಳ ಮುಂದೆ ರಂಗವಲ್ಲಿಯನ್ನು ಸಾರಿಸಿರ್ತಾರೆ, ರಂಗವಲ್ಲಿಯನ್ನು ಹಾಕಿರ್ತಾರೆ. ಬಿಡಿಸಿದಂತಹ ಆ ರಂಗವಲ್ಲಿ ಏನಿದೆ ಇಡೀ ಗಲ್ಲಿಯೇ ಕಿಲಕಿಲಿಸಿದಂತೆ ಕಿಲಕಿಲಿಸಿ ನಕ್ಕ ರೀತಿಯಲ್ಲಿ ಕಾಣ್ತಾ ಇದೆ. ಅಂದರೆ ಬಿಳಿಯಾಗಿರ್ತಕ್ಕಂಥ ಹುಡಿಯಿಂದ ಬಿಳಿಯಾಗಿರ್ತಕ್ಕಂಥ ರಂಗವಲ್ಲಿ ಹುಡಿಯಿಂದ ರಚನೆ ಮಾಡಿರ್ತಕ್ಕಂಥ ರಂಗೋಳಿ ಅದು. ಹಾಗಾಗಿ ಶುಭ್ರವಾದ ಹಲ್ಲುಗಳು ನಕ್ಕ ಯಾವ ರೀತಿ ಕಾಣ್ತವೋ ಅದೇ ರೀತಿಯಲ್ಲಿ ಈ ಮನೆ ಮುಂದೆ ಇರ್ತಕ್ಕಂಥ ರಂಗವಲ್ಲಿಯನ್ನು ನೋಡಿದಾಗ ಇಡೀ ಬೀದಿಯೇ ಕಿಲಕಿಲಿಸಿ ನಕ್ಕತ್ತೆ ಕಾಣ್ತಾರೆ. ಹಾಲಿಗೆ ಹೊರಟಾಗ ಹೊತ್ತಾರೆ ಚಿತ್ತಾಪಹಾರ ಚಿತ್ತಾಪಹಾರಿ ಚಿತ್ತ. ಅದೇ ನಾನು ನಿರ್ಣಾಯಕ. ಬೆಳಗ್ಗೆ ಎದ್ದು ಹಾಲಿಗೆ ಹೊರಡ್ತೇನೆ. ಹಾಲಿಗೆ ಹೊರಟಾಗ ಹೊತ್ತಾರೆ ಹೊತ್ತು ಏರುವಂಥ ಸಮಯ ಸೂರ್ಯೋದಯದ ಸಮಯ ಮುಂಜಾನೆಯ ಸಮಯ. ಹಾಲಿಗೆ ಹೊರಟಾಗ ಹೊತ್ತಾರೆ ಚಿತ್ತಾಪಹಾರಿ ಚಿತ್ತಾರ ಚಿತ್ತವನ್ನು ಅಪಹರಿಸ್ತಕ್ಕಂಥ ಚಿತ್ತಾಪಹಾರಿ ನಮ್ಮ ಮನಸ್ಸನ್ನೇ ಆಕರ್ಷಿಸ್ತಕ್ಕಂಥ ಚಿತ್ತಾರಗಳು ಚಿತ್ರಗಳು ರಂಗವಲ್ಲಿಯ ಚಿತ್ರಗಳು ಕಾಣ್ತಾ ಇವೆ. ಆದರೆ ನನ್ನ ಮನಸ್ಸು ಏನಾಗಿದೆ ಅಂದರೆ ಖಾಲಿ ಮನಸ್ಸಿನ ಕೋಳಿ ಕೋಳಿಗಳ ಬೀಗ ತೆರೆದು ಸೊ ಬೆಳಗಿನ ಮನಸ್ಸು ಶುಭ್ರವಾಗಿರ್ತಕ್ಕಂಥ ಮನಸ್ಸು ಆ ಶುಭ್ರವಾದ ಮನೋಸ್ಥಿತಿ ಏನಿದೆ ಅದು ಖಾಲಿ ಖಾಲಿಯಾಗಿರ್ತಕ್ಕಂಥ ಕೋಳಿಗಳು ಖಾಲಿ ಖಾಲಿಯಾದಂಥ ಚೀಲಗಳ ರೀತಿಯ ಆ ಖಾಲಿ ಚೀಲದ ಬೀಗವನ್ನು ತೆರೆದು ತುಂಬುವುದೆಂಥ ಭಾವ ಆಗುತ್ತೆ. ಆ ರಂಗವಲ್ಲಿಯನ್ನು ಕಂಡಾಗ ಖಾಲಿಯಾಗಿರ್ತಕ್ಕಂಥ ನನ್ನ ಮನಸ್ಸಿನ ಒಳಗಡೆ ಬೇರೆ ಬೇರೆ ಭಾವನೆಗಳು ವೇಗವಾಗಿ ಬಂದು ತುಂಬಿಕೊಳ್ತಾಯಿ. ಹಾಗಾಗಿ ಭದ್ರವಾಗಿ ಮುಚ್ಚಲ್ಪಟ್ಟಂತಹ ಮನಸ್ಸೆಂಬಂತಹ
ಚೀಲದ ಬೀಗವನ್ನು ತೆರೆದು ಆ ಭಾವನೆಗಳು ವೇಗವಾಗಿ ಬಂದು ಅದಕ್ಕೆ ಸೇರಿಕೊಳ್ಳುತ್ತಾ ಇವೆ. ಆ ಭಾವನೆಗಳು ಏನು ಹೇಳ್ತಾ ಇವೆ ಅಂತೇಳಿದ್ರೆ, ಈ ಡಿಸೈನ್ನ ಹಾಗೆ ಅದಿಲ್ಲ. ಹೌದೌದು ನೋಡಿ, ಈ ಮನೆಯ ರಂಗ ಓಹೋ ಭಾರಿ ಶುಭ್ರವಾಗಿದೆ, ಭಾರಿ ಚಂದವಾಗಿದೆ. ಆ ಮನೆಯ ರಂಗವಲ್ಲಿ ಅದರ ರೀತಿಯೇ ಬೇರೆ, ಇದರ ರೀತಿಯೇ ಬೇರೆ. ಅದರ ರಚನೆ ವಿನ್ಯಾಸ, ಇದರ ರಚನೆ ವಿನ್ಯಾಸ ಬೇರೆ ಬೇರೆ ಆಗಿದೆ. ಹಾಗಾಗಿ ಈ ಡಿಸೈನ್ನ ಹಾಗೆ, ಅದರ ಸ್ಟ್ರಕ್ಚರ್ ಏನಿದೆ, ಡಿಸೈನ್ ಏನಿದೆ, ಆ ಡಿಸೈನ್ ಹಾಗೆ ಈ ಇದು ಇಲ್ಲ. ಹಾಗಾಗಿ ಅದರ ಡಿಸೈನ್ ಬೇರೆ, ಇದರ ಡಿಸೈನ್ ಬೇರೆ. ಜ್ಯಾಮಿತಿಯ ಗಡಸು, ಅದರ ಜ್ಯಾಮಿತಿ ಆ ಏನು ಆ ರಂಗವಲ್ಲಿನ ಬಂಧಿಸಿರ್ತಕ್ಕಂಥ ಬಂಧ ಏನಿದೆ ಅದು ಗಟ್ಟಿಯಾಗಿದೆ. ಗಡಸು ಜಟಿಲ ಸೂತ್ರಗಳಿಗೆಲ್ಲ ದಕ್ಕಿರುವುದೆಲ್ಲ ಮಿಗಿಲದು. ಜಟಿಲವಾದ ಸೂತ್ರಗಳಿಂದ ಬಂಧಿಸಲ್ಪಟ್ಟಂಥ ರಂಗವಲ್ಲಿ ಅದನ್ನು ಹೇಗೆ ಬಂಧಿಸಿದ್ದಾರೆ ಅಂತ ಕೇಳಿದ್ರೆ, ಅದು ಅದು ವಿಶೇಷವಂತ ಅರ್ಥವನ್ನು ಕೊಡ್ತಾ ಇದೆ. ಮಿಗಿಲರ್ಥ ಬೇರೆ ಬೇರೆ ಅರ್ಥಗಳು, ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ ಅಂತ ನಾವು ಪ್ರಶ್ನೆ ಮಾಡ್ತಾ ಹೋದರೆ ಆ ಪ್ರಶ್ನೆಗೆ ಬೇರೆ ಬೇರೆ ರೀತಿಯ ಉತ್ತರಗಳು ನಮ್ಮ ಮನಸ್ಸನ್ನು ಪಡೆಯುತ್ತಾ ಇರ್ತವೆ. ರಂಗವಲ್ಲಿ ಅನ್ನೋದು ಹಾಗೆ, ಅತಿ ಒಂದು ಚಿತ್ರವನ್ನು ಕಂಡಾಗ ಬೇರೆ ಬೇರೆ ಚಿತ್ರಗಳು, ಒಂದು ಚಿತ್ರದ ಒಳಗಡೆ ಬೇರೆ ಬೇರೆ ಚಿತ್ರಗಳು ನಮಗೆ ಕಾಣ್ತವೆ. ಆದ ಕಾರಣವೇ ಅದು ಚಿತ್ತ ಅಪಹರಿಸುತ್ತಾರೆ. ಹಾಗಾಗಿ ಜ್ಯಾಮಿತಿಯ ಗಡಸು, ಜಟಿಲ ಸೂತ್ರಗಳು, ಇದಕ್ಕೆಲ್ಲ ದಕ್ಕಿರುವಲ್ಲಿ ಮಿಗಿಲವಾದಂಥ ವಿಶೇಷವಾಗಿರ್ತಕ್ಕಂಥ ಅರ್ಥಗಳು. ಮೃದು ಬೆರಳ ಪರಿಹಾರ, ಹೌದು ಈ ರಂಗವಲ್ಲಿಯನ್ನು ಬಿಡಿಸಿದ್ದು ಯಾವುದು ಅಂತೇಳಿದರೆ, ಒಬ್ಬ ಆಕೆ ಹುಡುಗಿಯ ಮೃದುವಾಗಿರ್ತಕ್ಕಂಥ ಬೆರಳುಗಳು, ಆ ಮೃದುವಾದಂತಹ ಬೆರಳುಗಳೇ ಇದಕ್ಕೆ ಪರಿಹಾರವನ್ನು ಕೊಡಬೇಕಷ್ಟೆ. ಯಾಕೆ ಇದು ಹೀಗೆ, ಇದು ಏನು, ಇದು ಏನು, ಇದು ಯಾವ ರೀತಿಯ ರಂಗವಲ್ಲಿ, ಈ ಚಿತ್ರ ಯಾಕೆ ಹೀಗೆ ಬಿಡಿಸಬೇಕು, ಇದರ ಅರ್ಥ ಏನು ಅನ್ನುವುದನ್ನು ಆ ಬಿಡಿಸಿದಂತಹ ಮೃದು ಬೆರಳುಗಳೇ ಪರಿಹಾರ ಕೊಡಬೇಕೆ ವಿನಃ ಬೇರೆ ಯಾರಿಂದಲೂ ನೋಡುಗರ ಬಾಯಿಯಿಂದ ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ರಂಗವಲ್ಲಿ ಬಿಡಿಸಿದವರು ಯಾರು? ಕಾಲೇಜು ಕಲಿಯದ ಸುಮಂಗಳೆ ರಂಗೋಳಿ ನೆವದಿಂದ ನೀಡಿದ್ದಾಳೆ ಪ್ರತಿ ದಿನವೂ ಸೂತ್ರಗಳಿಗೆ ಆಕಾರ. ರಂಗವಲ್ಲಿ ಬಿಡಿಸುವುದಕ್ಕೆ ಕಾಲೇಜು ಕಲಿಯಬೇಕು ಅಂತ ಇಲ್ಲ, ಶಾಲೆಗೆ ಹೋಗಬೇಕು ಅಂತ ಇಲ್ಲ, ಉನ್ನತವಾದ ವಿದ್ಯಾಭ್ಯಾಸವನ್ನು ಮಾಡಿರಬೇಕು ಅಂತ ಏನೂ ಇಲ್ಲ. ಒಬ್ಬ ಆಕೆ ಹುಡುಗಿ, ಆ ಹುಡುಗಿ ಅಂತವಳಂದರೆ ಕಾಲೇಜು ಕಲಿಯದ ಹುಡುಗಿ. ಅಷ್ಟು ಮಾತ್ರ ಅಲ್ಲ, ಆಕೆ ಸುಮಂಗಳೆ ಅರ್ಥಾತ್ ಗೃಹಿಣಿ, ಮದುವೆ ಆಗಿರ್ತಕ್ಕಂಥ ಹೆಂಗಸು. ಆ ಗೃಹಿಣಿ ರಂಗೋಳಿ ನೆವದಿಂದ ನೀಡಿದ್ದಾಳೆ. ರಂಗೋಳಿ ಒಂದು ನೆವನ ಆಕೆಗೆ, ಆ ನೆವದಿಂದ ನೀಡಿದ್ದಾಳೆ ಸೂತ್ರಗಳಿಗೆ ಆಕಾರ. ಆಕೆ ಬೇರೆ ಬೇರೆ ರೀತಿಯ ಸೂತ್ರಗಳನ್ನು ಅಲ್ಲಿ ಬಿಡಿಸಬೇಕು. ಅದನ್ನು ಬಿಡಿಸುವುದಕ್ಕೆ ಮೂಲಕವಾಗಿ ರಂಗೋಳಿ ನಿರ್ಮಾಣವಾಗಿದೆ. ಹಾಗಾಗಿ ರಂಗೋಳಿ ಅನ್ನುವಂಥ ನೆವವನ್ನು ಇಟ್ಟುಕೊಂಡು, ನೆಪವನ್ನು ಇಟ್ಟುಕೊಂಡು ಬೇರೆ ಬೇರೆ ಸೂತ್ರಗಳಿಗೆ ಒಂದು ವಿಶೇಷವಾದಂಥ ಆಕಾರವನ್ನು ನೀಡಿರ್ತಕ್ಕಂಥ ಆಕೆಯಿಂದಾಗಿ ಆ ರಂಗವಲ್ಲಿ ಅನ್ನೋದು ಸೃಷ್ಟಿಯಾಗಿದೆ. ಪ್ರತಿದಿನವೂ ಸೂತ್ರಗಳಿಗೆ ಆಕಾರ, ಪ್ರತಿದಿನವೂ ಇವತ್ತಿನ ರಂಗವಲ್ಲಿ ಬೇರೆ, ನಾಳಿನ ರಂಗವಲ್ಲಿ ಬೇರೆ, ನಾಡಿದ್ದಿನ ರಂಗವಲ್ಲಿ ಬೇರೆ. ಹಾಗಾಗಿ ಪ್ರತಿದಿನವೂ ಬೇರೆ ಬೇರೆ ಸೂತ್ರಗಳಿಗೆ ಬೇರೆ ಬೇರೆ ಆಕಾರವನ್ನು ಕೊಡ್ತಾ ಇದ್ದಾಳೆ. ಕೋಣ ರೇಖೆಗಳೇ, ಒಬ್ಬ ಕಾಲೇಜಿಗೆ ಕಲಿತಕ್ಕಂಥವನಿಗೆ ಕೋಣ ಯಾವುದು, ಆಯತ ಯಾವುದು, ತ್ರಿಕೋಣ ಹೇಗೆ ಬಿಡಿಸಬೇಕು ಅದೆಲ್ಲ ಸಿಸ್ಟಮ್ಯಾಟಿಕ್ಕಾಗಿ ಅವನಿಗೆ ಬಿಡಿಸಲಿಕ್ಕೆ ಅವಾಗನ್ನು ಅಭ್ಯಾಸ ಮಾಡಿದ್ರೆ ಕಾರಣ ಬಿಡಿಸ್ತಾನೆ. ಈಕೆ ಅದರಲ್ಲಿ ಯಾವ ಅಭ್ಯಾಸವೂ ಇಲ್ಲ, ಯಾವ ಕಾಲೇಜು ಕಲಿತವಳಲ್ಲ. ಆದರೆ ಆಕೆ ಬಿಡಿಸತಕ್ಕಂಥ ಆ ಸೂತ್ರಗಳ ಕೋಣಗಳು, ಅದರ ರೇಖೆಗಳು,
ಅಷ್ಟು ಅಚ್ಚುಕಟ್ಟು, ಅಷ್ಟು ನೇರವಾಗಿ, ಅಷ್ಟು ನೀಟಾಗಿ ಇವೆ. ಚೌಕ ವೃತ್ತಗಳೇ ಆಕೆ ಬಿಡಿರ್ತಕ್ಕಂಥ ಚೌಕಗಳು, ಆಕೆ ಬಿಡಿರ್ತಕ್ಕಂಥ ವೃತ್ತಗಳು, ಪರಿಧಿಗಳು ಎಲ್ಲ ಒಂದಕ್ಕಿಂತ ಮುಂದೆ ಅದ್ಭುತ ಅನ್ನಿಸುವ ರೀತಿಯಲ್ಲಿ ಇದೆ. ಆದ ಕಾರಣ ಅದು ಚಿತ್ತಾಪಹಾರಿ ಚಿತ್ತಾರವಾಗಿ ಪರಿಣಮಿಸಿದೆ. ಯಾವೆಲ್ಲ ಚಿತ್ರಗಳು ನಿರ್ಮಾಣವಾಗಿವೆ? ಸ್ವಸ್ತಿಕ, ಮಂಡಳ, ಚುಕ್ಕೆ. ಯಾವುದೋ ಹರ್ಷ ಮಂತ್ರಕ್ಕೆ ಒಡಮೂಡಿದೆ ಕಲೆಗಾರಿಕೆ ರೆಕ್ಕೆ. ಸ್ವಸ್ತಿಕದ ಚಿತ್ರಗಳು, ಮಂಡಳಾಕಾರದ ಚಿತ್ರಗಳು, ಚುಕ್ಕೆ ರೀತಿಯ ಚಿತ್ರಗಳು, ಯಾವುದೋ ಹರ್ಷ ಮಂತ್ರಕ್ಕೆ, ಯಾವುದೋ ವೇದದಲ್ಲಿರ್ತಕ್ಕಂಥ ಮಂತ್ರವೇ ಏನು ಹೇಳ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಒಡಮೂಡಿದೆ ಕಲೆಗಾರಿಕೆ ರೆಕ್ಕೆ. ಇಲ್ಲಿ ಸೃಷ್ಟಿಯಾಗಿದೆ ಈ ಕಲೆಗಾರಿಕೆಯ ರೆಕ್ಕೆ ಅನ್ನುವುದು ಆ ಸುಮಂಗಳೆಯಿಂದ, ಕಾಲೇಜು ಕಲಿಯದಾಗಿರ್ತಕ್ಕಂಥ ಆ ಸುಮಂಗಳೆಯಿಂದ ಅದು ನಿರ್ಮಾಣವಾಗಿದೆ. ಅಂತಹ ರಂಗವಲ್ಲಿ ನಮ್ಮ ಮನೆಯನ್ನು ಬಿಟ್ಟು ಬೇರೆಲ್ಲ ಮನೆಗಳಲ್ಲಿ ಅದು ರಾರಾಜಿಸ್ತಾ ಇದೆ. ಅಂತಹ ಚಿತ್ತಾಪಹರಿ ಚಿತ್ತಾರವನ್ನು ಪ್ರತಿದಿನವೂ ಹೊತ್ತಾರೆ ನಾನು ಹಾಲಿಗೆ ಹೊರಟಾಗ ಕಾಣ್ತಾ ಇದ್ದೇನೆ. ಸೊ ಇದು ರಂಗವಲ್ಲಿಯನ್ನು, ಆಕರ್ಷಣೀಯವಾದ ರಂಗವಲ್ಲಿಯನ್ನು ನೋಡುವ ಹುಡುಗನಲ್ಲಿ ಆಗತಕ್ಕಂಥ ಭಾವನೆಗಳು. ಒಂದನೇ ಭಾಗ. ಎರಡನೇ ಭಾಗ, ರಂಗವಲ್ಲಿ ನನ್ನದೆಯ ಕದ್ದದ್ದು ಚಿಕ್ಕಂದಿನ. ಇದರ ಶುರು ಮತ್ತು ಕೊನೆಯಲ್ಲಿ ಎಂದು ಗೊತ್ತಾಗದೆ ನೊಂದು ತಲೆ ಕೆಡಿಸಿಕೊಂಡಿದ್ದೇನೆ ಸಲ ಸಲ. ಈ ಬೆಲ್ಲನೆಯ ಕಕ್ಕಾಡ ಕಣ್ಣಿಂದ ಹುಟ್ಟು ನೆರೆಯಾಕೆ ಬಾಗಿ ಚನದಲ್ಲಿ ಬಿಡಿಸಿದ ವಿಚಿತ್ರಕ್ಕೆ ಬೆರಗಾಗಿ ಚಾಕಪೀಸು ಪುಡಿಯಿಂದ ನಮ್ಮ ಪಡಶಾಲೆಯಲ್ಲಿ ನಕಲಿಸಲು ಹೋಗಿ ಸಲ ಸಲವು ಸೋತಿತ್ತು. ಕಾಫರಣ ಬಿರುಗು ಹೆತ್ತವಳಿಂದ ಹೊತ್ತಿತ್ತು. ಪಕ್ಕದ ಮನೆಯ ಅಯ್ಯಂಗಾರ ವೇದವಳ್ಳಿ ಬಿಡಿಸಿದ್ದರೊಮ್ಮೆ ಲೊಡಕಾದ ರಂಗವಲ್ಲಿ ನೆಟ್ಟ ಕಣ್ಣಿನ ನನ್ನ ಕೌತುಕಕ್ಕೆ ಮೆರೆಸಿ ತಮ್ಮೆಲ್ಲ ಹಲ್ಲ ಸಾಬರು ಯಾಕೋ ರಂಗಲ್ಲಿ ಇಡೋಲ್ಲ ದೇವರೇ ಜವಾಬು ಗೊತ್ತಿದ್ದರೆ ನಾಚಿ ನೀರಾಗಿ. ನಮ್ಮ ಔಟ್ ಹೌಸಿನ ಜನ ಹೊತ್ತಿನ ಬಳಿ ರಂಗೋಲಿ ಬಿಡಿಸಿದ ಹೊತ್ತು ಅಜ್ಜಿ ತೋರಿದಳು ಬಿರುನುಡಿಯದವಳು. ಅಬ್ಬ ನನಗೆಂತ ನೋವಾಗಿತ್ತು. ಒಮ್ಮೆ ಯಾವುದೋ ಚಿಂತೆಯಲ್ಲಿ ಬಗೆ ನೆಟ್ಟು ಮನೆಯೊಂದರ ರಂಗೋಲಿ ಮೇಲೆ ಅಡಿಯಿಟ್ಟು ಸರಕ್ಕ ನೆಲೆದುಕೊಂಡಿದ್ದೆ ಕೆಂಡರುಳ್ಳಿದವನಂತೆ. ಜೊತೆಗೆ ಆ ಮನೆಯವರು ಕಂಡರು ಎಂಬ ಚಿಂತೆ. ಅಂತಹ ಬೇರೆ ಬೇರೆ ವೇದ ಮಂತ್ರದಲ್ಲೇ ಉದ್ರಿಕ್ತವಾಗಿರ್ತಕ್ಕಂಥ ಶ್ಲೋಕಗಳ ರೀತಿಯಲ್ಲಿ ಈ ಶ್ಲೋಕಗಳು ಹೇಗೆ ನಿಗೂಢವಾಗಿಯೋ, ವಿಶೇಷವಾದ ಮಿಗಿಲ ಅರ್ಥವನ್ನು ಕೊಡಬಲ್ಲವೋ, ಅದೇ ರೀತಿಯ ರಂಗವಲ್ಲಿಗಳ ತಾನು ಇವತ್ತು ಕಾಣ್ತಾ ಇದ್ದೇನೆ. ಆ ರಂಗವಲ್ಲಿಯನ್ನು ಕಂಡಾಗ ನನ್ನ ಅಂತರಂಗದಲ್ಲಿ ಏನೆಲ್ಲ ಆಗ್ತಾ ಇದೆ ಎರಡನೇ ಭಾಗದಲ್ಲಿ ಅದನ್ನು ಹೇಳ್ತಾ ಇದ್ದೆ. ರಂಗವಲ್ಲಿ ನನ್ನೆದೆಯ ಕದ್ದದ್ದು ಚಿಕ್ಕಂದಿನ. ಅಂಥ ರಂಗವಲ್ಲಿ ನನ್ನ ಎದೆಯನ್ನು ಹೃದಯವನ್ನು ಕದ್ದದ್ದು, ನನ್ನ ಚಿತ್ತವನ್ನು ಅಪಹರಿಸಿದ್ದು ಇವತ್ತಲ್ಲ, ನಿನ್ನೆ ಅಲ್ಲ, ಮೊನ್ನೆ ಅಲ್ಲ, ಚಿಕ್ಕಂದಿನಲ್ಲಿ. ನಾನು ಚಿಕ್ಕವ ಎಳೆಯ ಹುಡುಗನೇ ಆಗಿದ್ದಾಗಲೇ ಅದನ್ನು ನೋಡ್ತಾ ಇದ್ದೇನೆ. ಅದು ನನ್ನ ಚಿತ್ತವನ್ನು ಅಪಹರಿಸಿದೆ. ಈ ಹೊತ್ತು ನಾನು ಪ್ರಾಯಪ್ರಬುದ್ಧನಾಗಿ ಮದುವೆಯಾಗಿ ಸಂಸಾರಸ್ಥನಾಗಿ ಗೃಹಸ್ಥಾಶ್ರಮ ಧರ್ಮವನ್ನು ಪಾಲಿಸ್ತಾ ಇದ್ದೇನೆ. ಆ ರೀತಿಯ ಚಿಕ್ಕಂದಿನಲ್ಲಿ ನನ್ನನ್ನು ಆಕರ್ಷಿಸಿತು. ಇದರ ಶುರು ಮತ್ತು ಕೊನೆಯಲ್ಲಿ ಎಂದೂ ಗೊತ್ತಾಗದೆ ಎನ್ನೊಂದು ತಲೆ ಕೊಡಿಸಿದೆ. ಇದು ಎಲ್ಲಿಂದ ಶುರುವಾಗ್ತಾ ಇದೆ? ಇದು ಎಲ್ಲಿಂದ ಎಲ್ಲಿಗೆ ಬಂದು ಕೊನೆಗೊಳ್ಳುತ್ತಾ ಇದೆ? ಅದೇ ಒಂದು ರಂಗವಲ್ಲಿ ಎಲ್ಲಿಂದ ಬಿಡಿಸುವುದಕ್ಕೆ ಆರಂಭಿಸಿದ್ರು, ಅದೇ ರಂಗವಲ್ಲಿಯನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ರು ಗೊತ್ತಿಲ್ಲ. ಯಾಕಂದರೆ ಒಗ್ಗಟ್ಟಿನ ರೂಪ, ಅದು ಒಗ್ಗಟ್ಟಿನ ರೀತಿಯಲ್ಲಿ ಆ ರಂಗವಲ್ಲಿ ಇದೆ. ಹಾಗಾಗಿ ಇದರ ಶುರು ಮತ್ತು ಕೊನೆಯಲ್ಲಿ ಎಂದು ಗೊತ್ತಾಗದೇನು ಕೊನೆ ಎಲ್ಲಿ ಅಂತ ಇದೆ. ಅದು ಕೊನೆ ಎಲ್ಲಿ ಅಂತೇಳಿ ಮಾಡಿದರೆ ಹೆಚ್ಚು ಅರ್ಥಪೂರ್ಣ ಆಗ್ತದೆ. ಹಾಗಾಗಿ ಇದರ ಶುರು ಮತ್ತು ಕೊನೆಯಲ್ಲಿ ಎಂದು ಗೊತ್ತಾಗದೆ ನೊಂದು ತಲೆ ಕೆಡಿಸ್ಕೊಂಡಿದೆ.
ನಾನು ಯಾಕೆ ಬಿಡಿಸಬಾರ್ದು? ಇಲ್ಲಿ ಯಾಕೆ ಬಿಡಿಸ್ತಾ ಇದ್ದಾರೆ ಅರ್ಥ ಆಯ್ತಲ್ಲ, ಯಾಕೆಂದರೆ ಶುರು ಎಲ್ಲಿ ಅದರ ಕೊನೆ ಎಲ್ಲಿ ಅಂತ ಗೊತ್ತಾಗುತ್ತೆ. ಸಲ ಸಲ ಪ್ರತಿ ಸಲ ನಾನು ಈ ರೀತಿ ತಲಿಸ್ಕೊಂಡಿದ್ದೆ. ಈ ಬೆಳ್ಳನೆ ಕಗ್ಗ ಆಡ ಕಂಡಿದೆ, ಈ ಕಪ್ಪು ಕಾಡಿನ ನಡುವೆ ಇರುತ್ತಾ ಬಿಳಿಯಾದ ಕಣ್ಣುಗಳಿದೆ. ಅಂದರೆ ಕಪ್ಪು ನಮ್ಮ ಕಣ್ಣು ಏನಿದೆ ಕಪ್ಪಿನ ನಡುವೆ ಬಿಳಿ ಪರೆ, ಕಪ್ಪು ಪರೆಯ ನಡುವೆ ಬಿಳಿ. ಹಾಗಾಗಿ ಆ ಬೆಳ್ಳನೆಯ ಕಗ್ಗಾಡ ಕಣ್ಣಿಂದ ಹೊಕ್ಕು ಅದನ್ನು ನೋಡುತ್ತಾ ಇದ್ದೇನೆ ನಾನು. ನೆರೆಯಾಕೆ ಬಾಗಿ ಚನದಲ್ಲಿ ಬಿಡಿಸಿದ ವಿಚಿತ್ರಕ್ಕೆ ವಿರಾಮ. ಪಾಪ ತನ್ನ ನನ್ನ ಮನೆ ನೆರೆ ಮನೆಯಾಕೆ ಬಾಗಿಕೊಂಡು ಚಣದಲ್ಲಿ ಕ್ಷಣದಲ್ಲಿ ನನಗೆ ಇಡೀ ದಿವಸ ಅದನ್ನು ಬಿಡಿಸೋಕ್ಕೆ ಸಾಧ್ಯ ಇಲ್ಲ, ಇಡೀ ದಿನದಲ್ಲಿ ನನ್ನಿಂದ ಬಿಡಿಸೋಕ್ಕೆ ಸಾಧ್ಯ ಇಲ್ಲ. ಅವಳು ಕ್ಷಣದಲ್ಲಿ ಕ್ಷಣದಲ್ಲಿ ಬಾಗಿ ಬಿಡಿಸಿದಂಥ ವಿಚಿತ್ರ ಅದು. ಅದು ಬರಿಯ ಚಿತ್ರ ಆದರೆ ನನಗೆ ನಾನು ಬಿಡಿಸ್ಬೋದಿತ್ತು ಏನೋ, ಯಾಕಂದ್ರೆ ನೋಡ್ಬೋದಿತ್ತು ಅದನ್ನು ಹೇಗೆ ಬಿಡ್ತಾ ಇಲ್ಲಿ ನೋಡ್ಬೋದು. ಅದೇ ಆಕೆ ಬಿಡಿಸಿದ್ದನ್ನು ಹೇಗೆ ಬಿಡಿಸ್ತಾ ಇದ್ರೆ ನನಗೆ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಆಯ್ತಾ ಇಲ್ಲ. ಹಾಗಾಗಿ ಚಣದಲ್ಲಿ ಬಿಡಿಸಿದ ವಿಚಿತ್ರಕ್ಕೆ ಬೆರಗ ಚಾಕ್ ಪೀಸು ಪುಡಿಯಿಂದ ನಮ್ಮ ಪಡ ಶಾಲೆಯಲ್ಲಿ ನಕಲಿಸಲು ಹೋಗಿ ಸಲಸಲವು ಸೋತಿದ್ದೆ. ಹೇಗೆ ಅವಳು ಬಿಡಿಸಿದ್ರಾಳೆ, ನಾನು ಹಾಗೆ ಬಿಡಿಸಬೇಕು ಅಂತೇಳಿ ನಮ್ಮ ಮನೆಯ ಪಡಶಾಲೆಯಲ್ಲಿ ನಾನು ಚಾಕ್ ಪೀಸು ಹುಡಿಯನ್ನು ತಕ್ಕೊಂಡು ಅಲ್ಲಿ ನಕಲಿಸಲು ಅದನ್ನು ಕಾಪಿ ಮಾಡೋದಕ್ಕೆ ಹೋಗಿದ್ದೆ. ನಾನು ಅದೇ ರೀತಿ ಬಿಡಿಸಬೇಕು ಅಂತೇಳಿ ಆದರೆ ಆಗಲಿಲ್ಲ, ಸಲ ಸಲವು ಸೋತಿದ್ದೆ. ಪ್ರತಿ ಸಲ ನಾನು ಅದನ್ನು ಬಿಡಿಸೋದಕ್ಕೆ ಅಸಾಧ್ಯನಾಗಿ ಸೋತು ಹೋಗಿದ್ದೆ. ಅಷ್ಟು ಮಾತ್ರ ಅಲ್ಲ, ಕಾಫರನ ಬಿರುದು ಹೆತ್ತವಳಿಂದ ಹೊತ್ತಿದ್ದೆ. ನಾನು ಬಿಡಿಸಿದ್ದನ್ನು ನೋಡಿದಂತಹ ನನ್ನಮ್ಮ ಏನಿದ್ದಾಳೆ, ಹೆತ್ತವ್ವ ಏನಿದ್ದಾಳೆ, ನೀನು ಕಾಫರ ಅರ್ಥಾತ್ ನೀನು ಮುಸ್ಲಿಂ ಧರ್ಮಕ್ಕೆ ನೀನು ಬಾಹ್ಯನಾದವ, ಕಾಫಿರರು ಅಂತ ಹೇಳ್ತಾರೆ, ಧರ್ಮ ವಿರೋಧಿಗಳು ಅಂತ ರೀತಿ. ಹಾಗಾಗಿ ಕಾಫರನ ಬಿರುದು ಹೆತ್ತವಳಿಂದ ಹೊತ್ತವನು ನಾನು. ಅದೇ ಪಕ್ಕದ ಮನೆಯ ವೇದ ಅಯ್ಯಂಗಾರ ವೇದವಳ್ಳಿ ಬಿಡಿಸಿದ್ದರೊಮ್ಮೆ ತೊಡಕಾದ ರಂಗವಳ್ಳಿ. ಅದೇ ಪಕ್ಕದ ಮನೆಯಲ್ಲಿ ಅಯ್ಯಂಗಾರ ಮನೆಯಲ್ಲಿ ಇದ್ಲೊಬ್ಬಳು ಹುಡುಗಿ ವೇದವಳ್ಳಿ ಎನ್ನುವಳು, ಅವಳು ಬಿಡಿಸಿದ್ದರೊಮ್ಮೆ ತೊಡಕಾದ ರಂಗವಳ್ಳಿ. ಅವರು ಭಾಳ ತೊಡಕಾದ ಅಂದರೆ ಭಾಳ ಜಟಿಲವಾಗಿರ್ತಕ್ಕಂಥ ಭಾಳ ಜಟಿಲವಾದ ಬಂಧಗಳಿಂದ ಬಂಧಿಸಂಥ ರಂಗವಳ್ಳಿಯನ್ನು ಬಿಡಿಸಿದರು. ನೆಟ್ಟ ಕಣ್ಣಿನ ನನ್ನ ಕೌತುಕಕ್ಕೆ ಮೆರೆಸಿ ತಮ್ಮೆಲ್ಲ ಅಲ್ಲ, ನೆಟ್ಟ ಕಣ್ಣುಗಳಿಂದ ನಾನು ಅದನ್ನು ನೋಡ್ತಾ ಇದ್ದೆ, ಕುತೂಹಲದಿಂದ ನೋಡ್ತಾ ಇದ್ದೆ, ಎಲ್ಲ ಹಲ್ಲುಗಳನ್ನು ತೆರೆದು ನೋಡ್ತಾ ಇದ್ದೆ. ಮೆರೆಸಿ ತಮ್ಮೆಲ್ಲ ಅಲ್ಲ, ಇಡೀ ಹಲ್ಲನ್ನು ಬಿಡಿಸಿ ಅಷ್ಟು ಖುಷಿಯಿಂದ ನೋಡ್ತಾ ಇದ್ದೆ. ನನ್ನ ಮನಸ್ಸಲ್ಲಿ ನನ್ನ ಮನಸ್ಸು ಹೇಳ್ತಾ ಇದೆ, ಸಾಬರು ಯಾಕೋ ರಂಗೋಲಿ ಇಡೋಲ್ಲ, ಯಾಕೆ ಅಯ್ಯಂಗಾರ ವೇದವಳ್ಳಿ ಮಾತ್ರ ಬಿಡಿಸಬೇಕು, ಯಾಕೆ ನೆರೆಮನೆಯ ಹುಡುಗಿ ಹಿಂದೂಗಳು ಮಾತ್ರ ಬಿಡಿಸಬೇಕು, ಸಾಬರು ಯಾಕೆ ರಂಗೋಲಿ ಇಡೋಲ್ಲ? ದೇವ್ರೆ ಓ ದೇವ್ರೆ ನೀನೇ ಉತ್ತರ ಕೊಡಬೇಕು. ಜವಾಬು ಗೊತ್ತಿದ್ದರೆ ನನಗೆ ಯಾಕೆ ಬಿಡಿಸಬಾರ್ದು, ಯಾಕೆ ಬಿಡಿಸೋಲ್ಲ ಅಂತ ಹೇಳಿ ನನಗೆ ಜವಾಬು ಗೊತ್ತಿದ್ದರೆ, ಉತ್ತರ ಗೊತ್ತಿದ್ದರೆ ನಾನು ಎಲ್ಲರಲ್ಲೂ ವಾದಿಸ್ತಾ ಇದ್ದೆ, ವಾದಿಸಿ ನಾನು ಅದನ್ನು ಸಾಧಿಸ್ತಾ ಇದ್ದೆ, ನಾನು ಬಿಡಿಸ್ತಾ ಇದ್ದೆ. ಅದು ನಾವು ಜವಾಬು ಗೊತ್ತಿಲ್ಲ ಅಲ್ವಿ, ಜವಾಬು ಅಲ್ಲಿ ದೇಶೀಯ ಪದ ಅದು, ಆ ಜವಾಬು ಗೊತ್ತಿದ್ದಾರೆ ನಾಚಿ ನೀರಾಗಿದೆ. ಇಷ್ಟು ಸಣ್ಣ ವಿಷಯಕ್ಕೆ ಉತ್ತರವೇ ಇಲ್ಲದೆ ಹೋಯ್ತಲ್ಲ ಅಂತೇಳಿ ನಾಚಿ ನೀರಾಗಿದೆ. ನಮ್ಮ ಔಟ್ ಹೌಸಿನ ಜನ ಹೊಸ್ತಿಲ ಬಳಿ ರಂಗೋಳಿ ಬಿಡಿಸಿದ ಹೊತ್ತು ನಮ್ಮ ಔಟ್ ಹೌಸ್ ಏನಿದೆ ನಮ್ಮ ಗೇಟ್ನ ಹೊರಗೆ ಇರ್ತಕ್ಕಂಥ ಜನ ತಮ್ಮ ಮನೆಯ ಹೊಸ್ತಿಲಿನ ಬಳಿಯಲ್ಲಿ ರಂಗೋಳಿ ಬಿಡಿಸಿದಂಥ ಹೊತ್ತು ಅಜ್ಜಿ ತೋರಿರಲ್ಲ. ನಾನು ಆ ರಂಗೋಳಿಯನ್ನು ನೋಡ್ತಾ ಇದ್ದೆ, ಅಜ್ಜಿ ಅದನ್ನು ನನ್ನನ್ನು ನೋಡಿದ್ಲು, ಬಿರು ನುಡಿಯದವಳು ಆ ಅಜ್ಜಿ. ನನ್ನನ್ನು ಬಿರು ನುಡಿಯಿಂದ ಕಠಿಣವಾದ ಮಾತುಗಳಿಂದ ಬೈದ್ಲು. ಅಬ್ಬ ರಂಗೋಳಿ ನೋಡಿದಕ್ಕೆ ಇಷ್ಟು ಬೈಗಳಂತಾರೆ, ಇನ್ನು ರಂಗೋಳಿ ಬಿಡಿಸಿದರೆ ಏನಾಗುತ್ತೆ, ನನಗಿಂತ ನೋವಾಗಿತ್ತು. ಈ ಮಾತುಗಳನ್ನು ಕೇಳಿ ನನಗೆ ಭಯಂಕರವಾದ ನೋವಾಗಿತ್ತು. ಒಮ್ಮೆ ಯಾವುದೋ ಚಿಂತೆಯಲ್ಲಿ ಬಗೆದು, ಅದೇ ಇನ್ನೊಮ್ಮೆ ಯಾವುದೋ ಒಂದು ಚಿಂತೆಯಲ್ಲಿ ನನ್ನ ಮನಸ್ಸು ನೆಟ್ಟು ಹೋಗಿತ್ತು, ಬಗೆ ಮನಸ್ಸು ನೆಟ್ಟು ಹೋಗಿತ್ತು.
ಯಾವುದೋ ಚಿಂತೆಯಲ್ಲಿದ್ದಂಥ ಸಂದರ್ಭದಲ್ಲಿ ಹೋಗ್ತಾ ಇರಬೇಕಾದ್ರೆ ಮನೆಯೊಂದ ರಂಗೋಲಿ ಮೇಲೆ ಆಡಿರುತ್ತೆ. ಮನೆಯ ಹೊರಗಡೆ ಇರ್ತಕ್ಕ ಅಂಗಳದ ಬಿಡಿಸಂಥ ಹೊತ್ತಿನ ಬಳಿ ಅಂತ ರಂಗೋಲಿಯ ಮೇಲೆ ನಾನು ಅಡಿ ಅಡಿ ಅಂದರೆ ಕಾಲು ಇಟ್ಟು ಸರಕ್ಕನೆ ಎಳೆದುಕೊಂಡೆ. ತಕ್ಷಣ ನಾನು ಹೇಳ್ಕೊಂಡೆ ಕೆಂಡ ತುಳಿದವ, ನಾನು ರಂಗೋಳಿ ತುಳಿದಲ್ಲ ಕೆಂಡವೇ ತುಳಿದವನ ಜೊತೆ ಭಯಭೀತನಾಗಿ ನಾನು ಹೇಳ್ಕೊಂಡೆ. ಅಷ್ಟು ಮಾತ್ರ ಅಲ್ಲ, ಜೊತೆಗೆ ಆ ಮನೆಯವರು ಕಂಡರು ಎಂಬ ಜೊತೆಗೆ ಆ ಮನೆಯವರು ಕಂಡರು ಯಾಕೆಂದರೆ ಅವರಿಗೆ ಅದು ಪಾವಿತ್ರ್ಯದ ಧಾರ್ಮಿಕವಾದ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಆ ಪವಿತ್ರವಾದ ರಂಗವಲ್ಲಿಯನ್ನು ನಾನು ತುಳಿದದ್ದನ್ನು ಮೆಟ್ಟಿದ್ದನ್ನು ಅವರು ನೋಡಿದರೆ ಅಂತೇಳಿ ಸರಕ್ಕನ ಕಾಲು ಹೇಳ್ಕೊಟ್ಟಿದ್ದೆ. ಇಷ್ಟೆಲ್ಲ ಆದರೂ ಸಾಬರು ಯಾಕೆ ರಂಗೋಳಿ ಬಿಡಿಸೋಲ್ಲ ಇಡೋಲ್ಲ, ಉತ್ತರ ಗೊತ್ತಿಲ್ಲದೆ ಹೋಗಿದೆ. ಇದು ನನ್ನ ಬದುಕಿನ ಘಟ್ಟ. ಇದು ನನ್ನ ಬದುಕಿನಲ್ಲಿ ಈ ರೀತಿ ರಂಗವಲ್ಲಿ ನನ್ನನ್ನು ಆಕರ್ಷಿಸಿತು. ಆದರೆ ಯಾಕೆ ಮುಸ್ಲಿಮರು ರಂಗವಲ್ಲಿ ಬಿಡಿಸೋಲ್ಲ ಅನ್ನೋದಕ್ಕೆ ಉತ್ತರವೇ ಗೊತ್ತಿಲ್ಲದೆ ನಾನು ಜಡಪಡಿಸಿದೆ. ನನ್ನ ನಂತರ ಸರದಿ ನನ್ನ ಮಗ. ಸೊ ಇಲ್ಲಿಗೆ ಈ ಕವನವನ್ನು ಈ ಭಾಗವನ್ನು ಪಾಠವನ್ನು ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ಮೂರನೇ ಭಾಗ ಎಂದೇ ಅದನ್ನು ಮುಂದಿನ ತರಗತಿಯಲ್ಲಿ ನೋಡಿಕೊಳ್ಳೋಣ. ಸರಿಯಾಗಿ ಪಠ್ಯಪುಸ್ತಕವನ್ನು ಇಟ್ಟುಕೊಂಡು ಕವನವನ್ನು ಓದ್ತಾನೆ ನನ್ನ ವಿಡಿಯೋವನ್ನು ಕೇಳಿಕೊಳ್ಳಿ, ವಿವರಣೆಯನ್ನು ಕೇಳಿಕೊಳ್ಳಿ. ಯಾವುದಾದ್ರೂ ಅನುಮಾನಗಳು ಅಂದರೆ ಫೋನ್ ಮಾಡಿ ಉತ್ತರವನ್ನು ಕೊಡ್ತೇನೆ. ಮತ್ತು ಎಲ್ಲರೂ ಸಹ ಕಡ್ಡಾಯವಾಗಿ ಇದಕ್ಕೆ ಅನುವಾದವನ್ನು ಬರೆಯಬೇಕಾಗ್ತದೆ. ಸೊ ಮುಂದಿನ ವಿಚಾರಗಳನ್ನು ಮುಂದಿನ ಕ್ಲಾಸಲ್ಲಿ ಗಮನಿಸ್ಕೊಳ್ಳೋಣ. ಎಲ್ಲರೂ ನಮಸ್ಕಾರಗಳು. ಥ್ಯಾಂಕ್ ಯು. ಕನ್ನಡ.